अन्नदातर होराटक्के कई जोडिसिदे करवे नाळे मंड्य नगर बंद्गे रैत होराटगारु करेयन्न कोट्टिद्दारे रैतर पर बेंबलक्के निंतिदे करवे शिवरामेगौड़र बण कर्नाटक रक्षणा वेदिकेयवरु ईग रैतर होराटक्के बेंबलवागि निंतिद्दारे जागृति जाथा नडेसि बंद्गे बेंबलिसुवंते मनवि माडिकोंडिद्दारे अंद्रे विविध बेडिकेगळ ईडेरिकेगागि निरंतरवागि मंड्यदल्लि रैतरु प्रतिभटनेयन्नु माड्ता इद्दारे इन्नू कूड सरकार ಸ್ಪಂದಿಸಿಲ್ಲ ಅನ್ನುವಂತ ಕಾರಣಕ್ಕೆ ಅವರ ಕೂಗಿನ್ನೂ ಮುಟ್ಟಿಲ್ಲ ಅಂತ ಅನ್ಕೊಂಡು ಮಂಡ್ಯ ಬಂದ್ಗೆ ನಾಳೆ ಕರೆ ಕೊಡಲಾಗಿದೆ ಹಾಗಾಗಿ ಕರವೆ ಕಾರ್ಯಕರ್ತರು ಜಾಥಾ ಮಾಡಿದ್ದಾರೆ ಕರವೆ ಅಧ್ಯಕ್ಷ ಹೆಚ್ ಡಿ ಜೈರಾಮ್ ನೇತೃತ್ವದಲ್ಲಿ ಕಾಲ್ನಡಿಗೆ ಜಾಥಾ ನಡೆದಿದೆ ಸ್ವಯಂ ಪ್ರೇರಿತ ಬಂದ್ಗೆ ಕಾರ್ಯಕರ್ತರು ವರ್ತಕರಿಗೆ ಮನವಿ ಮಾಡ್ಕೊಂಡಿದ್ದಾರೆ ಸರ್ಕಾರ ಇನ್ನೂ ಕೂಡ ರೈತರ ಬೇಡಿಕೆ ಈಡೇರಿಸಿಲ್ಲ ಹಾಗಾಗಿ ಅನಿವಾರ್ಯವಾಗಿ ನಾವು ಬಂದ್ಗೆ ಕರೆ ಕೊಡ್ತಾ ಇದ್ದೇವೆ ಸರ್ಕಾರ ಬೇಡಿಕೆಯನ್ನ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡುತ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ಕಾರದಲ್ಲಿ ಆಡಳಿತ ಪಕ್ಷ ಆಗಬಹುದು ವಿರೋಧ ಪಕ್ಷ ಆಗಬಹುದು ಅವರ ಹಿಂಬಾಲಕರಾಗಿ ಕೆಲಸ ಮಾಡತಕ್ಕಂತ ಚುನಾಯಿತ ಪ್ರತಿನಿಧಿಗಳ ಕಾರ್ಖಾನೆ ಜಾಸ್ತಿ ಇದೆ ಹಾಗಾಗಿ ರೈತರ ಬೆಂಬಲ ಬೆಲೆಯನ್ನು ಕೊಡ್ತಾ ಇಲ್ಲ ಈ ಕೂಡಲೇ ಎಲ್ಲಾ ಬೆಲೆಗಳು ಕೂಡ ರೈತರ ವ್ಯವಸಾಯಕ್ಕೆ ಬಳಸುವಂತ ಬೆಲೆಗಳು ಗಗನಕ್ಕೇರಿವೆ ಇವತ್ತು ರೈತರು ಎಲ್ಲಾ ರೀತಿ ಸಂಕಷ್ಟಕ್ಕೀಡಾಗಿದ್ದಾರೆ ಕೂಡಲೇ 4500 ರೂಪಾಯಿನ ಕೊಡಬೇಕು ಅಂತ ಹೇಳಿ 45 ದಿನಗಳಿಂದ ಹಗಲು ರಾತ್ರಿ ಮಳೆ ಚಳಿ ಏನಿದೆ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಇವತ್ತು ಮಂಡ್ಯ ನಗರದಲ್ಲಿ ಎಲ್ಲರನ್ನು ವರ್ತಕರನ್ನ ಹಾಗೂ ಸಾರ್ವಜನಿಕರನ್ನ ವಿನಂತಿಸ್ಕತಾ ಇದ್ದೇವೆ ಏನಂತ ಅಂದ್ರೆ ಇವತ್ತು ಮಂಡ್ಯ 19 ರ ಬಂದ್ಗೆ ಮಂಡ್ಯ 19 ರ ಬಂದ್ಗೆ ಬನ್ನಿ ಸಹಕರಿಸಿ ಅಂತ ಹೇಳಿ ಮನವಿನ ಮಾಡ್ತಾ ಇದ್ದೇವೆ ದಯಮಾಡಿ ಅವರೆಲ್ಲರೂ ಸ್ವಯಂ ಪ್ರೇರಿತರಾಗಿ ಮಂಡ್ಯ ಬಂದನ ಯಶಸ್ವಿ ಆಗಬೇಕು ರೈತರು ಸಾರ್ವಜನಿಕರ ಮಧ್ಯೆ ವರ್ತಕರು ಕೆಲಸ ನಿರ್ವಹಿಸುವಂತ ಕೆಲಸ ಬಂದಿದೆ ಹಾಗಾಗಿ ದಯಮಾಡಿ ವ್ಯಾಪಾರವನ್ನ ಬದಿಗಿಟ್ಟು ರೈತರ ಬೆಂಬಲಕ್ಕೆ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಬಂದನ ಆಚರಿಸಬೇಕು ಅಂತ ನಾವು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ತಾ ಇದ್ದೇವೆ ದಯಮಾಡಿ ಅದಕ್ಕೆ ರಾಜ್ಯ ಸರ್ಕಾರ ಕೂಡಲೇ ಬಗೆಹರಿಸದೇ ಇದ್ರೆ ಇವಾಗ ಮಾತನಾಡಲಿಕ್ಕೆ ರೈತ ಸಂಘದ ಮುಖಂಡರು ಗೋವಿಂದೇಗೌಡರು ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ಕಾರ ತಮ್ಮ ಬೇಡಿಕೆಗೆ ಇನ್ನು ಕೂಡ ಸ್ಪಂದಿಸಿಲ್ಲ ಆಕ್ರೋಶದ ಕಟ್ಟೆ ಓಡುತ್ತಿದೆ ನಾಳೆ ಬಂದ್ಗೆ ಕರೆ ಕೊಟ್ಟಿದ್ದೀರಿ ಹೇಗಿರುತ್ತೆ ಸರ್ ಬಂದು ನಾಳೆ ಸರ್ ಎಲ್ಲಾ ಪ್ರತಿಯೊಬ್ಬರ ಹತ್ರ ಮಾತನಾಡಿ ಆಗಿದೆ ಸರ್ ಅಲ್ಲಿ ವ್ಯಾಪಾರಿಗಳ ಹತ್ರ ಓಕೆ ಆಟೋ ಚಾಲಕರ ಹತ್ರ ಮನ್ನೆ ಮತ್ತೆ ಇನ್ನಿತರ ವಾಹನಗಳ ಚಾಲಕರ ಹತ್ರ ಮಾತನಾಡಿ ಆಗಿದೆ ಓಕೆ ಎಲ್ಲರೂ ಕೂಡ ನಮಗೆ ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತಾ ಇದ್ದಾರೆ ಇನ್ನಿತರ ಸಂಘಟನೆಗಳು ಪ್ರಗತಿಪರರು ಎಲ್ಲರೂ ಕೂಡ ಇದಕ್ಕೆ ಪೂರ್ಣ ಮಟ್ಟ ಸಹಕಾರ ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಒಪ್ಪಿಕೊಂಡು ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ ಸರ್ ಇದರಲ್ಲಿ ನಮಗೇನಂತ ಅಂದ್ರೆ ಸರ್ಕಾರ ಯಾಕಿಷ್ಟು ರಿಜಿಡ್ ಆಗಿ ವರ್ತನೆ ಮಾಡ್ತಾ ಇದೆ ನಮ್ಗೆ ಅರ್ಥವಾಗ್ತಾ ಇಲ್ಲ ಕರೆಕ್ಟ್ ಕರೆಕ್ಟ್ ಅವ್ರಿಗೆ ರೈತ ಸಂಕುಲ ಬೇಕಾ ಬೇಡವ ಗೊತ್ತಾಗ್ತಾ ಇಲ್ಲ ಅಂದ್ರೆ ಈಗ ಎಲ್ಲಾ ಕಡೆಯಿಂದಲೂ ಕೂಡ ತಮಗೆ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ ಹಾಗಾದ್ರೆ ನಾಳೆ ಹೌದು ಸರ್ ಹೌದು ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ ಆದ್ರೆ ಈ ಸರ್ಕಾರಕ್ಕೆ ಏನಾಗಿದೆ ಅಂತ ನನಗೆ ಅರ್ಥವಾಗ್ತಾ ಇಲ್ಲ ನಿಜ 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 ಏನ್ ಅವ್ರಿಗೇನಾದ್ರೂ ಈ ತರ ರೈತರಿಗೆ ಅನುಕೂಲ ಮಾಡ್ಕೊಡ್ಬಿಟ್ರೆ ಸರ್ಕಾರದ ಮೇಲೆ ಏನಾರ ಕೆಟ್ಟ ಪರಿಣಾಮ ಬೀರ್ತದೆ ಅಂತ ಏನಾರ ಆಲೋಚನೆ ಮಾಡ್ತಾ ಇದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಥವಾ ಏನಾದ್ರೂ ಈ ಕಬ್ಬು ಬೆಳೆಗಾರರದ್ದು ಸಮಸ್ಯೆ ಬಗೆಹರಿಸ್ತೀನಿ ಅಂತ ಅಂದ್ರೆ ಎಲ್ಲ ಪೂರ್ಣ ಅವರ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಇನ್ನಿತರ ಎಂಎಲ್ಎಗಳು ಇವರೆಲ್ಲರೂ ಕೂಡ ಅವರ ಒಂದು ಎಲ್ಲ ಈ ಶುಗರ್ ಇಂಡಸ್ಟ್ರಿಗಳು ಇಟ್ಕೊಂಡಿರ್ತಕ್ಕಂಥ ಮಹಾಶಯರುಗಳೇ ಜಾಸ್ತಿ ಇದ್ದಾರೆ ಹಾಗಾಗಿ ಅವರ ಒತ್ತಡಕ್ಕೆ ಮಣದೇ ಏನಾದ್ರೂ ಇವರು ಯಾಕೆ ನಾವು ಇವರೆಲ್ಲ ವಿರೋಧ ಕಟ್ಕೊಳ್ಳೋಣ ಅಂತ ಅಂತ ಏನಾದ್ರೂ ಆಸ್ತಿ ಮನಸ್ಸು ಮಾಡ್ತಾ ಇದಾರ ಅದು ಗೊತ್ತಾಗ್ತಲ್ಲ ಇಂಥ ಒಂದು ಕೆಟ್ಟ ಸರ್ಕಾರವನ್ನು ನಾವು ಇದುವರೆಗೂ ನೋಡಕ್ ಸಾಧ್ಯವೇ ಇರಲಿಲ್ಲ ಹಿಂದೆ ನಾವು ಬಹಳಷ್ಟು ಸರ್ಕಾರಗಳಿದ್ದಾಗಲೆಲ್ಲ ಮಾಡಿದ್ದೀವಿ ಅವಾಗ ಹಿಂದೆ ಗುಂಡರಾಯರ ಕಾಲದಲ್ಲಿ ಗುಂಡರಾವ್ ಸರ್ಕಾರದಲ್ಲೂ ಕೂಡ ನಾವು ಕೂಡ ಮಾತುಕತೆ ಹೋಗಿದ್ದೀವಿ ಅವ್ರು ಯಾವುದನ್ನು ಕೂಡ ಅಲ್ಗಳಿಲ್ಲ ಆದ್ರೆ ನಮ್ಗೇನಂತ ಅವತ್ತಿಗೆ ನಮ್ಗೆ ಬೇಸರ ತರ್ತಿದ್ದು ಯಾವ್ದು ಅಂತ ಅಂದ್ರೆ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡ್ತಿದ್ದು ಮತ್ತೆ ಅವ್ರ ಮೇಲೆ ಗೋಲಿಬಾರ್ ಮಾಡ್ತಿದ್ದು ಒಂದಷ್ಟನ್ನು ಬಿಟ್ರೆ ಇನ್ ಉಳಿದಂತದ್ದು ಎಲ್ಲವೂ ಕೂಡ ನಾವು ಮಾತುಕತೆ ಹೋದಾಗ ಯಾವುದೇ ಮಾತುಕತೆನೂ ಕೂಡ ಫೇಲ್ಯೂರ್ ಆಗಿದ್ದಿಲ್ಲ ಅಂದ್ರೆ ರೈತ ವಿರೋಧಿ ಸರ್ಕಾರ ಹಾಗಾದ್ರೆ ತಮ್ಮ ಪ್ರಕಾರ ಈಗ ಇದು ಖಂಡಿತ ಸರ್ ಇದು ಪೂರ್ಣ ಪ್ರಮಾಣದ ರೈತ ವಿರೋಧಿ ಸರ್ಕಾರ ಯಾವುದೇ ರೀತಿಯಿಂದ ಕೂಡ ರೈತರಿಗೆ ರೈತ ಸಮುದಾಯಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಕ್ ಸಾಧ್ಯವೂ ಇಲ್ಲ ಸೌಜನ್ಯಕ್ಕಾದರೂ ಕೂಡ ಮುಖ್ಯಮಂತ್ರಿಗಳು ತಮ್ಮನ್ನ ಸಭೆ ಕರಿಬಹುದಾಗಿತ್ತು ಮಾತುಕತೆ ನಡೆಸಬಹುದಾಗಿತ್ತು ಮಂಡ್ಯಕ್ಕೆ ಎಷ್ಟು ಬಾರಿ ಭೇಟಿ ಕೊಟ್ಟಿದ್ದಾರೆ ಹೌದೌದು ಮೊನ್ನೆ ಪಾಂಡವಪುರಕ್ಕೂ ಬಂದಿದ್ದಾರೆ ಹೌದು
ಎಲ್ಲ ತರದಲ್ಲೂ ಆಗಿದೆ. ಇಷ್ಟೆಲ್ಲ ಇದ್ದು ಕೂಡ ಕನಿಷ್ಠ ಮಾತಾಡೋದಕ್ಕೆ ಸೌಜನ್ಯತೆ ತೋರಿಲ್ಲ ಅಂತಂದ್ರೆ ಹಾಗಾದ್ಮೇಲೆ ಇವರ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥವಾಗ. ಸರ್, ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ, ಯಾವುದೇ ಒಂದು ಅಂತ ಒಂದು ಹೀನ ಸ್ಥಿತಿಯಲ್ಲಿದ್ದಂತ ಸರ್ಕಾರ ಸಂದರ್ಭದಲ್ಲಿಯೂ ಕೂಡ ಮಾತುಕತೆ ಫಲಪ್ರದಾಗಿದೆ. ಹೌದು ಹೌದು, ಕನಿಷ್ಠ ಏನಾದ್ರೂ ಅವಾಗ ಯಡಿಯೂರಪ್ಪನವರು ಬರೀದೇ ಸುಮ್ಮನೆ ಇಲ್ಲ, ಯಾಕಂದ್ರೆ ನಾವು ಎಲ್ಲ ನಾವು ನಿಮ್ಮ ನೀವೆಲ್ಲರೂ ಕೂಡ ದಸರಾನ ಅದ್ದೂರಿಯಾಗಿ ದಸರಾ ಆಚರಣೆ ಮಾಡಕ್ ಹೋಗ್ತಾ ಇದ್ದೀರಿ, ದೇಶ ವಿದೇಶಗಳಿಂದ ಎಲ್ಲ ಬರ್ತಾ ಇದಾರೆ ಪ್ರತಿನಿಧಿಗಳು, ಎಲ್ರು ಕೂಡ ಬಂದು ನೋಡಕ್ಕೆ ಅಂತ ಬರ್ತಾ ಇದಾರೆ. ನಾವು ಅದನ್ನ ಬಂದು ರಾಷ್ಟ್ರಾರೋಕ ಮಾಡಿ ಅದನ್ನ ಅಡ್ಡಿಪಡಿಸ್ತೀವಿ ಅಂತ ಕೂಡಲೇ ಸಡನ್ ಆಗಿ ಕರೆದು ಮಾತನಾಡಿ ಘೋಷಣೆ ಮಾಡಿದ್ರು ಸರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಗೋವಿಂದ ಗೌಡ್ರೆ.